हेलो हाय फ्रेंड्स, वेलकम बैक टू माय चैनल। फ्रेंड्स, नानु टोमेटो बात माता टोमेटो बात तुम्बा कमी समय बेग मीनि इले कुकर इटकोंडु कादमेले एण्णे हाकि कादमेले अदक्के पलाव हाकु मिश्रणन हाक्तीवि। अदु पलाव पुडि हागेने ಚಕ್ಕೆ ಲವಂಗ ಪಲಾವಲಿ ಪಲಾವ್ ಪ್ಯಾಕೆಟಲ್ಲಿ ಏನಿರುತ್ತೋ ಅದೆಲ್ಲ ಸ್ವಲ್ಪ ಸ್ವಲ್ಪ ಹಾಕೋತೀನಿ। ಹಾಗೆಯೇ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಈಗಲೇ ಇದಕ್ಕೆ ಹಾಕ್ಕೊತಾ ಇದ್ದೀನಿ। ಆಮೇಲೆ ಇದಕ್ಕೆ ಹಸಿಮೆಣಸಿನಕಾಯಿನ ನಾನು ಹಾಕಿ ಮಿಕ್ಸ್ ಮಾಡ್ಕೋತೀನಿ। ಹಸಿಮೆಣಸಿನಕಾಯಿ ಹಾಕಿ ತದನಂತರ ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈರುಳ್ಳಿನ ಹಾಕೋತೀನಿ। ಹಸಿಮೆಣಸಿನಕಾಯಿ ಒಂದು 5 ರಿಂದ 6 ಅಷ್ಟೇ ನಾನು ಹಾಕೋಣೋದು, ಅದಕ್ಕಿಂತ ಜಾಸ್ತಿ ಹಾಕೋಣಲ್ಲ ರೈಸ್ ಐಟಮ್ಗೆ। ನೋಡಿ ಈಗ ಫ್ರೈ ಮಾಡ್ಕೊಂತಿದ್ದೀನಿ। ಇದೊಂಚೂರು ಫ್ರೈ ಆದಮೇಲೆ ನಾನು ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಇದಕ್ಕೆ ಹಾಕೋತೀನಿ। ಎಣ್ಣೆ ಇದು ಮೆಣಸಿನಕಾಯಿ ಫ್ರೈ ಆಗೋಕ್ಕಿಂತ ಮುಂಚೆ ಹಾಕಿದ್ರೆ ಸ್ವಲ್ಪ ಹಸಿ ಹಸಿ ಅನ್ಸುತ್ತೆ, ಅದಕ್ಕೇ ಮೆಣಸಿನಕಾಯಿ ಫ್ರೈ ಆದಮೇಲೆ ನಾನು ಈರುಳ್ಳಿಯನ್ನು ಹಾಕೋತೀನಿ ಇದಕ್ಕೆ। ನೋಡಿ ಎಲ್ಲ ಫ್ರೈ ಆಗಿದೆ ಸ್ವಲ್ಪ, ಈಗ ನಾನು ಈರುಳ್ಳಿನ ಹಾಕೋತೀನಿ। ಸಣ್ಣ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ। ಈರುಳ್ಳಿನೂ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ನಾನು ಏನು ಮಾಡ್ತೀನಿ, ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ 3 ಟೊಮೊಟೊಗಳನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ। ತುಂಬ ದಿನ ಆಯಿತು ಟೊಮೊಟೊ ಬಾತ್ ಮಾಡಿ, ರೇಟ್ ಜಾಸ್ತಿ ಆಗಿದೆ ಅಂತ ಟೊಮೊಟೊ ಬಾತೇ ಮಾಡೋಕ್ಕಾಗಿಲ್ಲ। ನಾನು ಇವತ್ತು ಏನು ಸಾಂಬಾರು ಮಾಡಲ್ಲ, ಮುದ್ದೆ ರೈಸ್ ಸಾಂಬಾರು ಮಾಡಲ್ಲ, ಟೊಮೊಟೊ ಬಾತ್ ಮಾಡಲ್ಲ ಅಂತ ಹಸ್ಬೆಂಡು ಟೊಮೊಟೊ ಬಾತೇ ಮಾಡು ಅಂದರು, ಸೊ ಅದಕ್ಕೆ ಟೊಮೊಟೊ ಬಾತೇ ಮಾಡ್ತಾ ಇದ್ದೀನಿ। ಬೇಗ ಮಾಡಬೇಕು ಹಸ್ಬೆಂಡು ಹೋಗೋಸಲ್ಲಿ, ಅದಕ್ಕೋಸ್ಕರ ನಾನು ಬೇಗ ಬೇಗ ಮಾಡ್ತಾ ಇದ್ದೀನಿ। ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ, ಈರುಳ್ಳಿ ಮೆಣಸಿನಕಾಯಿ ಎಲ್ಲನೂ ಫ್ರೈ ಮಾಡ್ಕೋತಾ ಇದ್ದೀನಿ। ಸೈಡಲ್ಲಿ ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಆಗಿರೋದ್ರಿಂದ ನನಗೆ ಬೇಗ ಆಗುತ್ತೆ ಅಡುಗೆ। 10 ನಿಮಿಷಕ್ಕೆ ಸಾಕು ಆಗೋಗ್ಬಿಡುತ್ತೆ, 7 ನಿಮಿಷಕ್ಕೆ ಆಗೋಗ್ಬಿಡುತ್ತೆ ಫ್ರೆಂಡ್ಸ್। ನೀರು ಚೆನ್ನಾಗಿ ಕಾದಿರಬೇಕು, ಚೆನ್ನಾಗಿ ಕಾದರೆ ಬೇಗ ಆಗುತ್ತೆ ರೈಸ್ ಐಟಮೆಲ್ಲ। ನೋಡಿ ನಾನು ಟೊಮೊಟೊ ಹಾಕ್ಕೊಂಡು ಅದನ್ನು ಕೂಡ ನೀರು ಬಿಡೋವರೆಗೂ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ। ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಅದಕ್ಕೆ ತೊಳೆದು ನೆನೆಸಿಟ್ಕೊಂಡಿರುವಂತಹ ಅಕ್ಕಿಯನ್ನು ಕೂಡ ಹಾಕೋತೀನಿ। ಅದಕ್ಕಿಂತ ಮುಂಚೆ ಕರಿಬೇವಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ, ಸ್ಟಾರ್ಟಿಂಗ್ ಹಾಕಿದ್ರೆ ಸೀದೋಗ್ಬಿಡುತ್ತೆ, ಅದಕ್ಕೋಸ್ಕರ ನಾನು ಈಗ ಹಾಕೋತಾ ಇದ್ದೀನಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು। ಟೊಮೆಟೊ ಕಟ್ ಮಾಡಿರೋ ನೀರು ಇತ್ತಲ್ಲ ಅಂದರೆ ಟೊಮೆಟೊ ರಸ, ಅದನ್ನು ಕೂಡ ನಾನು ಅದಕ್ಕೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್। ನಾನು ಸ್ವಲ್ಪ ರಾಯ್ತ ಮಾಡೋಣ ಅಂತ ಎತ್ತಿಟ್ಟಿದ್ದೆ, ಟೈಮ್ ಆಗಲ್ಲ ಅಂತ ಹಸ್ಬೆಂಡ್ ಜಲ್ದಿ 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 ಅಂತಿದ್ರು, ಸೊ ಅದಕ್ಕೆ ಎತ್ತಿಟ್ಕೊಂಡಿರೋ ಟೊಮೆಟೊನು ಅದಕ್ಕೆ ಹಾಕ್ಬಿಟ್ಟೆ। ನೋಡಿ ಇಲ್ಲಿ ಚಿಟಿಕೆ ಅರಿಶಿನ ಹಾಕೋತಾ ಇದ್ದೀನಿ, ಚಿಟಿಕೆ ಅರಿಶಿನ ಹಾಕಿ ಫ್ರೈ ಮಾಡ್ಕೋತೀನಿ। ಅದಾದಮೇಲೆ ನಾನು ಇದಕ್ಕೆ ಗರಂ ಮಸಾಲ ಪುಡಿಯನ್ನು ಸೇರಿಸ್ತೀನಿ, ಗರಂ ಮಸಾಲ ಪುಡಿನೂ ಸೇರಿಸಿ ಆಮೇಲೆ ಧನಿಯಾ ಪುಡಿ, ಚಿಟಿಕೆ ಅರಿಶಿನ, ಗರಂ ಮಸಾಲ ಹಾಗೆ ಧನಿಯಾ ಪುಡಿಯನ್ನು ನಾನು ಇಲ್ಲಿ ಸೇರಿಸ್ಕೋತೀನಿ। ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಫ್ರೆಂಡ್ಸ್. ನೀವು ಕೂಡ ನನ್ನ ರೆಸಿಪಿನ ಟ್ರೈ ಮಾಡಿ ಕಾಮೆಂಟ್ ಮಾಡ್ಬೋದು ಹೇಗೆ ಬಂದಿತ್ತು ಅಂತ. ಓಕೆನಾ ಫ್ರೆಂಡ್ಸ್, ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಹೆಚ್ಚಾದರೆ ತಿನ್ನೋದಕ್ಕೂ ಆಗಲ್ಲ, ಕಮ್ಮಿ ಆದ್ರೂ ಆಗಲ್ಲ, ಮೀಡಿಯಮ್ಮಾಗಿ ಹಾಕ್ಕೋಬೇಕು. ಅಕಸ್ಮಾತ್ ಕಮ್ಮಿ ಆದರೂ ಕೂಡ ಮೊಸರೇನಾದರೂ ಇದ್ದರೆ ಅದ್ರ ಜೊತೆ ಸರಿ ಮಾಡ್ಕೋಬೋದು. ಉಪ್ಪು ಹಾಕಿ ಮಾಡಿ, ನೀವು ಟ್ರೈ ಮಾಡಿ ನೋಡಿ. ಗರಂ ಮಸಾಲ ನಾನು ಸ್ವಲ್ಪ ಇತ್ತು ಪ್ಯಾಕೆಟಲ್ಲಿ, ನಾನು ಅದು ಪೂರ್ತಿ ಹಾಕ್ಬಿಟ್ಟೆ, ಯಾಕಂದರೆ ಮಸಾಲ ರುಬ್ಬಿ ಏನೂ ಹಾಕ್ತಿಲ್ವಲ್ಲ ಅದಕ್ಕೋಸ್ಕರ. ಇದನ್ನು ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂಚೂರು ಧನಿಯಾ ಪುಡಿಯನ್ನು ಹಾಕಬೇಕು, ಸ್ವಲ್ಪ 1.5 ಚಮಚ ಚಿಕ್ಕ ಇದರಲ್ಲಿ 1.5 ಹಾಕ್ಕೋತೀನಿ. ಹಾಕ್ಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಈ ಒಂದು ಮಿಶ್ರಣ ಕಾಣಿಸ್ತಿದೆ ಅಂತ, ಚೆನ್ನಾಗೇ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತೊಳೆದು 10 ನಿಮಿಷ ನೆನೆಸಿಟ್ಕೊಂಡಿರುವಂಥ ಅಕ್ಕಿಯನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ, ಹಾಗೆಯೇ ನೆನೆಸಿಟ್ಕೊಂಡಿರುವಂಥ ಅಲಸಂದಿ ಕಾಳು, ಹಾಗೆಯೇ ಹೆಸರು ಕಾಳನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಬಿಸಿನೀರು ಕಾಯಕ್ಕಿಟ್ಟಿದ್ದೆ ಅಲ್ವಾ, ಆ ನೀರನ್ನು ಚಂಬಿನ ಹಳೆತಿನಲ್ಲಿ ನಾನು ಹಾಕೋತಾ ಇದ್ದೀನಿ. ಬಿಸಿನೀರು ಹಾಕ್ಕೊಂಡಾಗ ಏನಾಗುತ್ತೆ, ನಮಗೆ ರೈಸ್ ಬಾತು ಬೇಗ ಆಗುತ್ತೆ. ಆ ಒಂದು ಕಾರಣಕ್ಕೆ ನಾನು ಯಾವಾಗಲೂ ಬಿಸಿನೀರನ್ನೇ ಬಳಸ್ತೀನಿ ರೈಸ್ ಮಾತಿಗೆ. ಅರ್ಜೆಂಟಲ್ಲಿ ತಣ್ಣೀರು ಹಾಕ್ಕೊಂಡು ಅದು ಕಾಯೋವರೆಗೂ ಇರಬೇಕು,
ಅದಕ್ಕೋಸ್ಕರ ಬಿಸಿನೀರು ಹಾಕ್ಕೊಂಡ್ರೆ ಬೇಗನೂ ಆಗುತ್ತೆ ಕೆಲಸ ಅಂತ ನಾನು ಬಿಸಿನೀರು ಇಟ್ಕೊಳ್ಳೋದು. ನೋಡಿ ಫ್ರೆಂಡ್ಸ್, ಅದು ಕುದಿ ಬಂದಮೇಲೆ ನಾನು ಅದಕ್ಕೆ ಏನಾಗ್ತೀನಿ, ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ನಾನು ಅದಕ್ಕೆ ಹಾಕ್ತೀನಿ. ಚೆನ್ನಾಗಿ ಕುದಿಬೇಕು, ಕುದಿಬೇಕಾದ್ರೆ ಹಾಕಬೇಕು. ಕುದಿಬೇಕಾದ್ರೆ ಹಾಕಿದ್ರೆ ಏನಾಗುತ್ತೆ, ಕುದಿಬೇಕಾದ್ರೆ ಹಾಕಿದ್ರೆ ಚೆನ್ನಾಗಿ ಕುದಿಯುತ್ತೆ, ಫ್ಲೇವರ್ ಎಲ್ಲ ಇನ್ನೂ ಚೆನ್ನಾಗಿ ಬಿಟ್ಕೊಳುತ್ತೆ. ಸಣ್ಣದಾಗಿ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ಒಂದು ಅರ್ಧ ನಿಂಬೆ ಹುಳಿನ ರಸವನ್ನು ನಾನು ಅದಕ್ಕೆ ಹಾಕೋತೀನಿ, ಹುಳಿನೇ ಸ್ವಲ್ಪ ಬರಲಿ ಅಂತ. ನಿಂಬೆಹಣ್ಣು ಇತ್ತು ನಿನ್ನೆ ನಾನ್ ವೆಜ್ ಮಾಡಿದ್ವಲ್ಲ, ನಿಂಬೆಹಣ್ಣು ತಂದಿದ್ವಿ, ಅದಕ್ಕೋಸ್ಕರ ಅದು ಉಳಿದಿತ್ತು. ಆ ನಿಂಬೆಹಣ್ಣಿನ ರಸನ ಇದಕ್ಕೆ ನಾನು ಹಾಕಿ ಮಿಕ್ಸ್ ಮಾಡ್ಕೋತೀನಿ. ನೋಡಿ, ಇದು ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನೋಡಿ, ಆ ಬೀಜ ಎಲ್ಲ ತಗೊಂಡಿದ್ದೀನಿ ನಾನು, ಬೀಜ ಮಿಕ್ಸ್ ಆಗಿಬಿಟ್ರೆ ನನಗೆ ಇಡ್ಸಲ್ಲ, ಅದಕ್ಕೋಸ್ಕರ ಬೀಜ ತೆಗೆದುಬಿಟ್ಟಿದ್ದೀನಿ. ತೆಗೆದು ನಿಂಬೆ ರಸ ಹಿಂಡಿ ನಾನೀಗ ಇನ್ನೊಂದು ಸರಿ ಮಿಕ್ಸ್ ಕೊಟ್ಟು ಪ್ಲೇಟನ್ನು ಮುಚ್ಚಿಡ್ತೀನಿ. ಒಂದು 6 ನಿಮಿಷ ಸಾಕು ಇದು ಬೇಯೋದಕ್ಕೆ. 6 ನಿಮಿಷ ಆದರೆ ರೆಡಿ ಆಗುತ್ತೆ ನಾವು ಮಾಡ್ತಿರುವಂತಹ ಟೊಮೆಟೊ ಬಾತ್, ಸ್ಪೆಷಲ್ ಟೊಮೆಟೊ ಬಾತ್. ನೀವು ಕೂಡ ಇದೇ ಮೆಷರ್ಮೆಂಟಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಆದರೆ ನೀರು ಚೆನ್ನಾಗಿ ಕಾದಿರಲಿ, ಕಾದಿದ್ರೆ ಬೇಗ ಆಗುತ್ತೆ. ನಾನು ಇಲ್ಲಿ ಸೊಸೈಟಿ ಅಕ್ಕಿಯನ್ನು ಬಳಸಿದ್ದೀನಿ, ನೀವು ಯಾವುದೇ ಅಕ್ಕಿಯನ್ನು ಬಳಸ್ಬೋದು, ಚೆನ್ನಾಗಿರುತ್ತೆ. ಸೋನಾ ಮಸೂರಿ, ಬಾಸುಮತಿ ಯಾವುದಾದ್ರೂ ಬಳಸ್ಬೋದು, ಸಖತ್ತಾಗಿರುತ್ತೆ. ಈಸಿಯಾಗಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಾನು ಮಾಡಿರುವಂತಹ ಒಂದು ಸ್ಪೆಷಲ್ ಟೊಮೆಟೊ ಬಾತ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇ ನೀವು ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗುತ್ತೆ ಫ್ರೆಂಡ್ಸ್, ನನ್ನ ಈ ಬೆಳವಣಿಗೆ ನಿಮ್ಮ ಸಹಕಾರದಿಂದನೇ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಆಲ್, ಥ್ಯಾಂಕ್ ಯು ಸೋ ಮಚ್.